ನಮಸ್ಕಾರ ಪ್ರಿಯ ವೀಕ್ಷಕರೇ ಸೌತ್ ಬ್ಯೂಟಿ ಸಮಂತಾ ಯಾರಿಗೆ ಗೊತ್ತಿಲ್ಲ ಹೇಳಿ ನಾಗ ಚೈತನ್ಯನಿಂದ ಡಿವೋರ್ಸ್ ಆದ ಮೇಲೆ ಟಾಲಿವುಡ್ ನಲ್ಲಿ ಮತ್ತೆ ಕಮಾಲ್ ಮಾಡ್ತಿರೋ ಬ್ಯೂಟಿ ಇವಳು ಸಿನಿಮಾ ಮಾಡ್ಲಿ ಮಾಡದೇ ಇರಲಿ ಸ್ಯಾಮ್ ಸದಾ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ ಪುಷ್ಪ ಚಿತ್ರದ ಐಟಂ ಸಾಂಗ್ ನಲ್ಲಿ ಕುಣಿದ ಮೇಲಂತೂ ಚೆನ್ನೈ ಚೆಲುವೆ ಕ್ರೇಜ್ ಡಬಲ್ ಆಗಿದೆ ಅದಕ್ಕೆ ಕಾರಣ ನಾಗ ಚೈತನ್ಯಗೆ ಡಿವೋರ್ಸ್ ಕೊಟ್ಟಿದ್ದು ಆರೇಳು ವರ್ಷ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ನಾಲ್ಕು ವರ್ಷ ಕೂಡ ಒಟ್ಟಿಗೆ ಬಾಳಲಿಲ್ಲ ಇದಾಗಿ ವರ್ಷವೇ ಆಗ್ತಾ ಬಂತು ಆದ್ರೆ ಸಮಂತಾ ನಾಗ ಚೈತನ್ಯ ದೂರ ಆಗೋದಕ್ಕೆ ಕಾರಣ ಏನನ್ನೋದು ಮಾತ್ರ ರಹಸ್ಯವಾಗಿಯೇ ಉಳಿದಿತ್ತು ಆದ್ರೀಗ ಎಲ್ಲವನ್ನು ಸಮಂತಾ ಬಿಚ್ಚಿಟ್ಟಿದ್ದಾಳೆ ಮಾಜಿ ಗಂಡನ ತಾಯಿ ಮುಂದೆ ನಾಗ ಚೈತನ್ಯ ಕೊಡ್ತಿದ್ದ ಕಾಟವನ್ನ ಕಣ್ಣೀರಿಡ್ತಾ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಈ ಬಗ್ಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ನಾಗ ಚೈತನ್ಯರಿಂದ ದೂರವಾದ ಮೇಲೆ ಸಮಂತಾ ಸಖತ್ ರೌಂಡ್ಸ್ ಹಾಕ್ತಿದ್ದಾರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ವಿದೇಶ ಸುತ್ತುತ್ತಿದ್ದಾರೆ ಶೂಟಿಂಗ್ ಮಧ್ಯೆ ಗ್ಯಾಪ್ ಸಿಕ್ಕರೆ ಸಾಕು ಸಿಗೋ ಸಮಯವನ್ನೆಲ್ಲ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಅತ್ತ ಚೈತು ಕೂಡ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಇತ್ತೀಚೆಗೆ ಸಮಂತಾ ಬಗ್ಗೆ ಸಾಕಷ್ಟು ಗುಸು ಗುಸು ಕೇಳಿ ಬಂದಿತ್ತು ಸ್ಯಾಮ್ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಮೆರಿಕಾದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸದ್ಗುರು ಸಲಹೆಯಂತೆ ಮತ್ತೊಂದು ಮದುವೆಗೂ ಸಿದ್ಧತೆ ನಡೆಸಿದ್ದಾರೆ ಹಾಗಂತೆ ಹೀಗಂತೆ ಅನ್ನೋ ಹತ್ತಾರು ಅಂತೆ ಕಂತೆಗಳು ಹರಿದಾಡಿತ್ತು ಆದ್ರೆ ಅದೆಲ್ಲ ಈಗ ಹಳೆ ವಿಷಯ ಲೇಟೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಸಮಂತಾ ಹಾಗೂ ನಾಗ ಚೈತನ್ಯ ಸಂಸಾರ ಮುರಿದು ಬಿದ್ದಿದ್ಯಾಕೆ ಅನ್ನೋ ಸತ್ಯ ಬಯಲಾಗಿದೆ ಸಮಂತಾ ಹಾಗೂ ನಾಗ ಚೈತನ್ಯ ಒಬ್ಬರಿಗೊಬ್ಬರು ಪ್ರೀತಿಸಿ ಮದುವೆಯಾದವರು ಮಕ್ಕಳ ಆಸೆಗೆ ಒಲ್ಲೆ ಎನ್ನದೆ ಹೆತ್ತವರು ತಾವೇ ಮುಂದೆ ನಿಂತು ಮಕ್ಕಳ ಮದುವೆ ಮಾಡಿದ್ರು ಇವರಿಬ್ಬರ ಜೋಡಿ ನೋಡಿ ಅದೆಷ್ಟೋ ಮಂದಿ ಹುಬ್ಬೇರಿಸಿದ್ರು ಯಾಕಂದ್ರೆ ಅಷ್ಟರ ಮಟ್ಟಿಗೆ ನೋಡುಗರ ಕಣ್ಣಲ್ಲಿ ಮುದ್ದಾಗಿ ಕಾಣಿಸ್ತಿದ್ರು ಈ ಕ್ಯೂಟ್ ಕಪಲ್ ಸಮಂತಾ ಚೈತುನನ್ನ ಮದುವೆ ಆದ್ಮೇಲೆ ಸಿನಿಮಾ ಮಾಡಿದ್ದು ಅಷ್ಟಕ್ಕಷ್ಟೇ ಯಾವುದೇ ದೊಡ್ಡ ಮೂವಿಯಲ್ಲೂ ಸ್ಯಾಮ್ ಕಾಣಿಸಿಕೊಂಡಿರಲಿಲ್ಲ ಆಗ ಇದರ ಹಿಂದಿನ ರಹಸ್ಯ ಗೊತ್ತಾಗೇ ಇರಲಿಲ್ಲ ಸಮಂತಾನೆ ಚಿತ್ರರಂಗದಿಂದ ದೂರ ಉಳಿದಿದ್ದಾರೆ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು ಆದ್ರೀಗ ಇದರ ಹಿಂದಿನ ಅಸಲಿ ಕಹಾನಿ ಗೊತ್ತಾಗಿದೆ ಪ್ರಿಯ ವೀಕ್ಷಕರೇ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಇತ್ತೀಚೆಗಷ್ಟೇ ಸಮಂತಾ ನಾಗ ಚೈತನ್ಯ ತಾಯಿ ಲಕ್ಷ್ಮಿ ದಗ್ಗುಬಾಟಿಯನ್ನ ಭೇಟಿ ಮಾಡಿದ್ರಂತೆ ಈ ವೇಳೆ ನಿಮ್ಮ ಮಗ ನನಗೆ ಹಿಂಸೆ ಕೊಟ್ಟ ಅದೇ ಕಾರಣಕ್ಕೆ ನಾನು ಡಿವೋರ್ಸ್ ಕೊಟ್ಟೆ ಮದುವೆ ನಂತರ ಚೈತು ಬದಲಾಗಿದ್ರು ನನ್ನನ್ನ ಕಂಟ್ರೋಲ್ ಮಾಡ್ತಿದ್ರು ಇದು ನನಗೆ ಇಷ್ಟವಾಗಲಿಲ್ಲ ಅಂತ ಮಾಜಿ ಅತ್ತೆ ಬಳಿ ಹೇಳ್ಕೊಂಡಿದ್ದಾರೆ ಅಂತ ಗುಸು ಗುಸು ಶುರುವಾಗಿದೆ ಮದುವೆಗೂ ಮೊದಲು ಇದ್ದ ಪ್ರೀತಿ ಮದುವೆ ಆದ್ಮೇಲೆ ದಿನ ಕಳೆದಂತೆ ಕಡಿಮೆಯಾಗ್ತಾ ಹೋಯ್ತಂತೆ ಮದುವೆಗೂ ಮೊದಲಿದ್ದ ಚೈತು ಯಾವತ್ತೂ ನನ್ ಕಾಣಿಸ್ಲೇ ಇಲ್ಲ ನನಗೆ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಹಾಕ್ತಿದ್ದ ಈ ಸಿನಿಮಾ ಮಾಡಬೇಡ ಆ ಡ್ರೆಸ್ ಹಾಕಬೇಡ ಅವರ ಜೊತೆ ಮಾತನಾಡಬೇಡ ಹಾಗಿರ್ಬೇಡ ಹೀಗಿರ್ಬೇಡ ಅಂತ ಎಲ್ಲದಕ್ಕೂ ನನ್ನನ್ನ ಕಂಟ್ರೋಲ್ ಮಾಡ್ತಿದ್ದ ಇದರಿಂದ ನನಗೆ ನನ್ನ ಸ್ವಾತಂತ್ರ್ಯವೇ ಮರೆತು ಹೋಗಿತ್ತು ಇಷ್ಟೇ ಆದ್ರೆ ಪರವಾಗಿಲ್ಲ ಎಷ್ಟು ದಿನ ಅಂತ ಮಾತು ಬಿಟ್ರು ಚೈತು ತಲೆ ಕೆಡಿಸಿಕೊಳ್ತಿರ್ಲಿಲ್ಲ ಅಕ್ಕಿನೇನಿ ಫ್ಯಾಮಿಲಿ ಕೂಡ ಆತನಿಗೆ ಬೆಂಬಲವಾಗಿ ನಿಂತಿದ್ರು ಯಾವಾಗ ನನ್ನ ಆತ್ಮಾಭಿಮಾನಕ್ಕೆ ಕುಂದು ಬಂತೋ ಆಗಲೇ ಡಿವೋರ್ಸ್ ಕೊಡಬೇಕು ಅಂತ ನಿರ್ಧಾರಕ್ಕೆ ಬಂದೆ ಅಂತ ಸಮಂತಾ ಮಾಜಿ ಅತ್ತೆ ಬಳಿ ಹೇಳ್ಕೊಂಡಿದ್ದಾರಂತೆ ನಾಗ ಚೈತನ್ಯ ಹಾಗೂ ಸಮಂತಾ ಮದುವೆಯಾದ ಎರಡ್ ಮೂರು ವರ್ಷದಲ್ಲೇ ಇವರ ಮಧ್ಯೆ ಯಾವುದು ಸರಿಯಿಲ್ಲ ಅನ್ನೋದು ಹೊರಬಿದ್ದಿತ್ತು ಒಬ್ಬರಿಗೊಬ್ಬರು ಎಲ್ಲೂ ಒಟ್ಟೊಟ್ಟಾಗಿ ಕಾಣಿಸಿಕೊಳ್ತಾ ಇರಲಿಲ್ಲ ಮನೆಯಲ್ಲೂ ನೆಮ್ಮದಿ ಇಲ್ಲ ಅನ್ನೋ ಸದ್ದು ಹರಿದಾಡ್ತಿತ್ತು ಬೆಂಕಿ ಇಲ್ಲದೆ ಹೊಗೆಯಾಡೋದಿಲ್ಲ ಎನ್ನುವಂತೆ ಈ ಸುದ್ದಿ ಹರಿದಾಡಿದ ಕೆಲವೇ ದಿನಗಳಲ್ಲಿ ಡಿವೋರ್ಸ್ ಸುದ್ದಿಯು ಹೊರಬಿದ್ದಿತ್ತು ನಾಗ ಚೈತನ್ಯ ನಾಗಾರ್ಜುನ ಹಾಗೂ ಲಕ್ಷ್ಮಿ ದಗ್ಗುಬಾಟಿ ಪುತ್ರ ಲಕ್ಷ್ಮಿ ದಗ್ಗುಬಾಟಿಗೆ ಡಿವೋರ್ಸ್ ಕೊಟ್ಟಿದ್ದ ನಾಗ್ ನಟಿ ಅಮಲಾರನ್ನ ಮದುವೆಯಾಗಿದ್ರು ಅಪ್ಪನ ಬಾಳಲ್ಲಿ ಬೀಸಿದ್ದ ವಿಚ್ಛೇದನದ ಬಿರುಗಾಳಿ ಮಗನ ಬಾಳಲ್ಲೂ ಬೀಸಿದೆ ಆದ್ರೆ ಸಮಂತಾ ಜೊತೆ ಡಿವೋರ್ಸ್ ಆದ್ಮೇಲೆ ಬೇರೆ ಯಾರ ಜೊತೆಗೂ ಚೇತು ಕಾಣಿಸ್ಕೊಂಡಿಲ್ಲ
ತಮ್ಮ ಮದುವೆ ಬಗ್ಗೆಯೂ ಎಲ್ಲೂ ಬಾಯಿ ಬಿಟ್ಟಿಲ್ಲ. ಏನೇ ಆಗಲಿ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ನೂರು ಕಾಲ ಬಾಳಿ ಬದುಕೋಕ್ಕೂ ಮುನ್ನವೇ ದೂರ ಆಗಿದ್ದು ಮಾತ್ರ ನೋವಿನ ಸಂಗತಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.